ನಾವು ಸಂಕಲ್ಪ ಯಾತ್ರೆ ಮಾಡಿದ್ದು. ನಮ್ಮ ಗಂಡು ಮೆಟ್ಟಿನ ನಾಡಂತ ಬೆಳಗಾವಿ ಸುವರ್ಣಸೌಧ ಹತ್ತಿರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಗಳನ್ನು ಸರ್ಕಾರ ಬರುವ ಅಧಿವೇಶನದಲ್ಲಿ ಸ್ಥಾಪಿಸುವಂತಹ ತೀರ್ಮಾನ ಮಾಡಬೇಕಂತ ಇವತ್ತು ನಾವು ಇವತ್ತು ಸಂಕಲ್ಪ ಯಾತ್ರೆಯನ್ನು ಪಕ್ಷಾತೀತವಾಗಿ ಮಾಡಿದ್ದೀವಿ. ಶಕ್ತಿ ಸೌಧದ ಮುಂದೆ ಚೆನ್ನಮ್ಮ ರಾಯಣ್ಣ ಮೂರ್ತಿಗೆ ಒತ್ತಾಯಿಸಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಿಂದ ಖಾನಾಪುರ ತಾಲೂಕಿನವರೆಗೂ ಅಭಿಮಾನಿಗಳು ಸಂಕಲ್ಪ ಯಾತ್ರೆ ನಡೆಸಿದರು. ಬೆಳಗಾವಿಯಲ್ಲಿನ ಚೆನ್ನಮ್ಮ ಪ್ರತಿಮೆ ಹಾಗೂ ಪೀರನವಾಡಿಯ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಆ ಬಳಿಕ ಅಭಿಮಾನಿಗಳ ಸಂಕಲ್ಪ ಯಾತ್ರೆ ರಾಯಣ್ಣನ ಸಮಾಧಿ ಸ್ಥಳವಾದ ನಂದಗಢದಲ್ಲಿ ಅಂತ್ಯವಾಯಿತು. ಹಂದಿಗುಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನು ಆರಂಭಿಸಿದ್ದಾರೆ.